ಹಾಯ್ ಹಲೋ ನಮಸ್ಕಾರ. ನಾನು ಇತ್ತೀಚೆಗಷ್ಟೇ ತಮ್ಗೆ ಹೇಳಿದ್ದೆ, ಇವತ್ತು ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ SSLC PUC ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ತಿರುವಂತಹ ಮಕ್ಕಳಿದ್ರೆ ಅಥವಾ ಮಾಡಿರೋರಿದ್ರೆ ದಯಮಾಡಿ ಈ ಒಂದು ಗೋಲ್ಡನ್ ಆಪರ್ಚುನಿಟಿ ಸುವರ್ಣಾವಕಾಶದ ಬಗ್ಗೆ ದಯಮಾಡಿ ತಿಳಿಸಿ ಅವ್ರಿಗೆ ಅಂತ ಹೇಳ್ತಿದ್ದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನನ್ನ ಜೊತೆ ಅದಕ್ಕೆ ಬಹಳ ಹತ್ತಿರವಾಗಿ ಗೊತ್ತಿರುವಂತಹ ಓರ್ವ ಸಂಪನ್ಮೂಲ ವ್ಯಕ್ತಿ ನನ್ನ ಜೊತೆ ಇದ್ದಾರೆ. ಇಂಡಿಯಾ ಫಾರ್ IAS ತಾವೆಲ್ಲರೂ ಕೂಡ ಕೇಳೇ ಇರ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ನಲ್ಲಿರುವಂತವ್ರಿಗೆ, ಅದ್ರ ತೊಡಗಿಸ್ಕೊಂಡಿರುವಂತವ್ರಿಗೆ ಚಿರಪರಿಚಿತವಾಗಿರುವಂತಹ ಒಂದು ಹೆಸರು, ಅಕಾಡೆಮಿಯ ಹೆಸರು. ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು UPSC ಕ್ರ್ಯಾಕ್ ಮಾಡ್ತಿರೋರು ಈ ಇಂಡಿಯಾ ಫಾರ್ IAS ಸೆಂಟರ್ ಇಂದಲೇ ಬಂದಿರುವಂತಹ ಕುಡಿಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಂಡಿಯಾ ಫಾರ್ IAS ನ ಸಂಸ್ಥಾಪಕರು, ಸಹ ಸಂಸ್ಥಾಪಕರು, ಜೊತೆಗೆ CEO ಆಗಿರುವಂತಹ ಶ್ರೀನಿವಾಸ್ ಸರ್ ನನ್ನ ಜೊತೆ ಇದ್ದಾರೆ. ಏನಿದು ರೆಕ್ರೂಟ್ಮೆಂಟ್ ಹಬ್ಬ ನಡೀತಾ ಇದೆ ಅಂತ ತಿಳಿಸ್ಲಿಕ್ಕೆ, ನೇಮಕಾತಿ ಹಬ್ಬ ನಡೀತಿದೆ. ಇಡೀ ಭಾರತದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಒಂದು ಕೆಲಸಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರ. ಹಾಗಾಗಿ ದಯಮಾಡಿ ಪೂರ್ತಿ ವಿಡಿಯೋ ನೋಡಿ, ಮಿಸ್ ಮಾಡಿದೆ ಅಂತ ಹೇಳ್ತಾ ಶ್ರೀನಿವಾಸ್ ಸರ್ ಪ್ರೀತಿಯ ಸ್ವಾಗತ. ಆಲ್ಮೋಸ್ಟ್ ನಾನು 2 ವಾರದ ಹಿಂದೆ ಅಷ್ಟೇ ನನ್ನ ಸ್ನೇಹಿತರಿಗೆ ಹೇಳಿದ್ದೆ, ಸೋಷಿಯಲ್ ಮೀಡಿಯಾದವ್ರಿಗೆ, ಹೀಗೆ ಒಬ್ರು ಶ್ರೀನಿವಾಸ್ ಸರ್ ನಾನು ಮಾತಾಡಿಸ್ತೀನಿ, ಯಾಕಂದ್ರೆ ನೀವು ನನಗೆ ಈ ವಿಚಾರದ ಬಗ್ಗೆ ಹೇಳಿದಾಗ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೆ. ನೋಡಿ, ಯಾರು ಯಾವುದೇ ಫೀಲ್ಡ್ ಇರಬಹುದು, ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿರೋಂಥವ್ರಿಗೆ ಒಂದು ಬೇಜಾರು ಇರುತ್ತೆ ಸರ್. ಒಂಥರ ಜಾಬ್ ಇನ್ಸೆಕ್ಯೂರಿಟಿ, ಓವರ್ ಟೈಮ್ ಕೆಲಸ ಮಾಡಬೇಕು, ಆ ಥರದ್ದೆಲ್ಲ ಗೊಂದಲಗಳಿರುತ್ತೆ. ಗವರ್ಮೆಂಟ್ ಜಾಬ್ ಎಲ್ರಿಗೂ ಇಷ್ಟಾನೇ, ಆದರೆ ಗವರ್ಮೆಂಟ್ ಜಾಬ್ ನಮಗ್ ಸಿಗುತ್ತಾ ಅಯ್ಯೋ ಅನ್ನೋದು ಒಂದು ಭ್ರಮೆ ಇದ್ದೇ ಇರತ್ತೆ ಎಲ್ರಿಗೂ. ಅದೊಂಥರ ಕಬ್ಬಿಣದ ಕಡಲೆ ಅಂತ ಇವೆಲ್ಲವನ್ನ ವಾಶ್ ಔಟ್ ಮಾಡ್ಲಿಕ್ಕೆ, ಸಾಕಷ್ಟು ವಿಚಾರಗಳ ಬಗ್ಗೆ ಬೆಳಕನ್ನ ಚೆಲ್ಲಿಕ್ಕೆ ಇವತ್ತು ನೀವು ನಮ್ಮ ಜೊತೆ ಇದ್ದೀರಾ. ಸೊ ಓವರ್ ಟು ಯು. ಏನಿದು ಒಂದು ಹೊಸ ಕ್ರಾಂತಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಪ್ಲೀಸ್ ತಿಳಿಸಿ ಸರ್. ಎಸ್, ಧನ್ಯವಾದಗಳು ದಿವ್ಯಾ ಅವರೇ. ಎಸ್ಪೆಷಲಿ ನಮ್ಮ ಕರ್ನಾಟಕದ ಯುವಜನತೆಗೆ ನೀವು ಒಂದು ಒಳ್ಳೆಯ ಒಂದು ಶಬ್ದವನ್ನು ಬಳಕೆ ಮಾಡಿದ್ದೀರಿ. ಇದು ಏನು ಒಂದು ನೇಮಕಾತಿಗಳ ಹಬ್ಬ ನಡೀತಿದೆ, ರಿಕ್ರೂಟ್ಮೆಂಟ್ ಫೆಸ್ಟಿವಲ್ ನಡೀತಿದೆ. ಕೇಂದ್ರ ಸರ್ಕಾರ ಮುಂದಿನ ಮಾರ್ಚ್ ಒಳಗಡೆ, ಮುಂದಿನ ವರ್ಷ ಮಾರ್ಚ್ ಒಳಗಡೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತಿದೆ. ಬೇರೆ ಬೇರೆ ರಿಕ್ರೂಟ್ಮೆಂಟ್ ಏಜೆನ್ಸಿಗಳಿಂದ, ಬ್ಯಾಂಕಿಂಗ್ ಆಗ್ಬೋದು, SSC ಆಗ್ಬೋದು, ರೈಲ್ವೇಸ್ ಆಗ್ಬೋದು, ಅದೇ ರೀತಿ ಸ್ಟ್ಯಾಚುಟರಿ ಬಾಡೀಸ್ ಆಗ್ಬೋದು, ರೆಗ್ಯುಲೇಟರಿ ಬಾಡೀಸು, ಎಲ್ಲ ಏನು ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಇದೆ ನಮ್ಮ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಲ್ಲ, ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳನ್ನು ನಾವು ಕೇಂದ್ರ ಸರ್ಕಾರ ನೇಮಕ ಮಾಡಿಕೊಂಡಿದೆ. ಸೊ ವಿಶೇಷವಾಗಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಕರ್ನಾಟಕದ ಯುವಜನತೆ ಈ ಒಟ್ಟು 10 ಲಕ್ಷ ಹುದ್ದೆಗಳಲ್ಲಿ ಎಷ್ಟನ್ನು ನಾವು ಗಿಟ್ಟಿಸ್ಕೊಳ್ಬೋದು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿಗೆ ಒಂದು ಈ ಕಾಂಪಿಟೇಟಿವ್ ಕಲ್ಚರ್ ಅನ್ನುವಂಥದ್ದು ಇಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳು ಒಂದು ಈ ಒಂದು ಸ್ಪರ್ಧಾತ್ಮಕ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು. ಈ ಒಂದು ವರ್ಷದಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟು ಈ ಎಲ್ಲ ಸಂಸ್ಥೆಗಳಿಂದ SSC ಆಗ್ಬೋದು, ಬ್ಯಾಂಕಿಂಗ್, ರೈಲ್ವೇಸ್, ಬೇರೆ ಬೇರೆ ಸ್ಟ್ಯಾಚುಟರಿ ಬಾಡೀಸ್ಗಳಿಂದ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಅದೆಲ್ಲದಕ್ಕೂ ಕೂಡ ಫಾರ್ಮನ್ನು ತುಂಬೋದು ಮುಖಾಂತರ ಈ ಎಕ್ಸಾಮ್ಸ್ಗಳನ್ನು ಬರೀಬೋದು. MTS ಅಂತ ಹುದ್ದೆಗಳಿದೆ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಅಂತೇಳಿ. SSLC ಬರೆದಿರ್ತಕ್ಕಂಥವ್ರು ಕೂಡ, ಓದಿರ್ತಕ್ಕಂಥವ್ರು ಕೂಡ ಎಕ್ಸಾಮ್ಸ್ಗಳನ್ನು ಬರೀಬೋದು. ಅದೇ ರೀತಿ PUC ಓದಿರ್ತಕ್ಕಂಥವ್ರು ಕೂಡ ಎಕ್ಸಾಮ್ಸ್ಗಳನ್ನು ಬರೀಬೋದು. ಅದೇ ರೀತಿ CGL CHSL ಕೂಡ ಸುಮಾರು ಈ ಬಾರಿ SSC ನಲ್ವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ರೆಕ್ರೂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಬ್ಯಾಂಕಿಂಗ್ಗೆ ಅತಿ ಶೀಘ್ರದಲ್ಲೇ 30,000 ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಶನ್ ಬರೋದಿದೆ. ಸೊ ಅದಕ್ಕೆ ನೀವು ಶೀಘ್ರ ತಯಾರಿ ಮಾಡಬೇಕು. ಹೆಚ್ಚು ಕನ್ನಡಿಗರು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುವಂತಾಗಬೇಕು. ತನ್ಮೂಲಕ ಕನ್ನಡದ ಒಂದು ಧ್ವನಿ ಗಟ್ಟಿಯಾಗಬೇಕು ಅಂತ ಒಂದು ಆಶಯದಿಂದ ನಾವು ಇವತ್ತು ಒಂದು ಇಂಡಿಯಾ ಫಾರ್ IAS ಒಂದು ಯೂನಿಟ್ NESA ಅಂತೇಳಿ, ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಅಂತೇಳಿ ಹೊಸ ಯೂನಿಟ್ ಅನ್ನ ನಾವು ಪ್ರಾರಂಭ ಮಾಡಿ. ಆಕ್ಚುಲಿ ಸರ್, ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನೀವು ಇಂಡಿಯಾ ಫಾರ್ IAS ಮುಖೇನ ಒಂದು ಹೊಸ ಕ್ರಾಂತಿ ಮೂಡಿಸ್ತಾ ಇದ್ದೀರಾ. ನಿಮ್ಮಿಂದಲೇ ನನಗೂ ಕೂಡ ಗೊತ್ತಾಗಿದ್ದು, UPSC ಬಗ್ಗೆ ಅತಿ ಹೆಚ್ಚು ಗಮನ ಕೊಡೋದು ನಮ್ಮ ಮಕ್ಕಳು ಡಿಗ್ರಿ ಆದ ನಂತರ. ಆದ್ರೆ ಬಹಳ ಮುಂಚೆಯಿಂದಲೇ ಅವರನ್ನ ಮೈಂಡ್ ಸೆಟ್ ಮಾಡ್ಬೇಕಾಗತ್ತೆ ಅಥವಾ ಅವರೇ ಮೈಂಡ್ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಿದ್ದವರು, ಈಗ ಅಚಾನಕ್ ಆಗಿ NESA ಸ್ಟಾರ್ಟ್ ಮಾಡಿದ್ ಯಾಕೆ ಅಂದ್ರೆ, ಎಲ್ಲಾ ಸೆಕ್ಟರ್ ಅಲ್ಲೂ ನಮ್ಮ ಕನ್ನಡಿಗರು ಹುದ್ದೆಯನ್ನ ಪಡ್ಕೊಳ್ಬೇಕು, ನೇಮಕಾತಿ ಆಗಬೇಕು ಅನ್ನೋದು ನಿಮ್ಮ ಒಂದು ಮನಸ್ಸಿನ ಭಾವ. ಅಂದ್ರೆ ಕನ್ನಡಿಗರಿಗೆ ಹೆಚ್ಚು ಕೆಲಸ, 10 ಲಕ್ಷಕ್ಕೂ ಹೆಚ್ಚು ಕೆಲಸ ನೀಡೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಮುಂದಾಗಿದೆ. ಅದು ನೀವು ಮೊನ್ನೆ ಒಂದು ವಿಡಿಯೋ ಮಾಡಿಸಿದ್ರ ನನ್ನ ಕೈಲಿ, ಕನ್ನಡಿಗರು
ಮತ್ತೆ ಕನ್ನಡಿಗರ ಮಕ್ಕಳು ದಯವಿಟ್ಟು ಈ ಹುದ್ದೆಗೆ ಮುಂದೆ ಬನ್ನಿ, ಯಾಕಂದ್ರೆ ಆಪರ್ಚುನಿಟಿ ಇದೆ ಅಂತಾನೆ ತುಂಬಾ ಜನಕ್ಕೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್. ಸೊ ಸುಮಾರು ಜನರು ಈ ವಿಡಿಯೋ ನೋಡ್ತಿರುವಂತವರಿಗೆ ಅನ್ನಿಸ್ತಾ ಇರ್ಬೋದು, ನಮ್ಗೆ ಎಲ್ಲಿ ಸಿಗತ್ತೆ ಗೌರ್ಮೆಂಟ್ ಜಾಬು, ಅದ್ ಪ್ರಿಪ್ರೇಷನ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಅಂತೆ. ನೀವ್ ನೋಡಿದ್ರೆ SSLC ಆಗಿರೋರು, PUC, ಡಿಗ್ರಿ, ಮಾಸ್ಟರ್ಸ್, ಎನಿ ಮಾಸ್ಟರ್ಸ್ ಆಗಿರೋರ್ಗೆ ಸಿಗತ್ತೆ, ಅಷ್ಟು ಸುಲಭನ ಸಿಗೋದು ಅಂತ ಏನ್ ಹೇಳ್ತೀರಾ ಸರ್ ಅದಕ್ಕೆ? ಕರೆಕ್ಟ್, ನೀವು ಹೇಳೋದು ಒಳ್ಳೇದು. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಒಂದು ರೀತಿಯ ಕೀಳರಿಮೆ ಇದೆ. ಸೊ ಆ ಕೀಳರಿಮೆಯಿಂದ ನಮ್ಮ ಮಕ್ಕಳು ಹೊರಬರಬೇಕು. ಅತಿ ವಿಶೇಷವಾಗಿ ನಮ್ಮ ಇಂಡಿಯಾ ಫಾರ್ ಐಎಎಸ್ನ ವೈಸ್ ಚೇರ್ಮನ್ ಆಗಿರ್ತಕ್ಕಂತಹ ಡಾಕ್ಟರ್ GN ಶ್ರೀಕಂಠಯ್ಯ, ಹಿರಿಯ IFS ಅಧಿಕಾರಿ, ಅವರು ಕೂಡ ನಮ್ಮ ಮಕ್ಕಳು IAS ಮತ್ತು KS ಅಂತ ಹುದ್ದೆಗಳಿಗೆ ಸತತವಾಗಿ 3-4 ವರ್ಷಗಳಿಂದ ಅವರು ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ಯಾಕೆಂದರೆ ಆ ಎರಡು ಹುದ್ದೆಗಳಲ್ಲಿ ಸಕ್ಸಸ್ ರೇಟ್ ಭಾಳ ಕಡಿಮೆ ಇರೋದ್ರಿಂದ ನಮ್ಮ ಮಕ್ಕಳು ಬೇರೆ ಹುದ್ದೆಗಳಿಗೂ ಕೂಡ ಜೊತೆ ಜೊತೆನಲ್ಲೇ ಅವರು ಪ್ರಿಪ್ರೇಷನನ್ನು ಮಾಡಬೇಕು. ಅವ್ರ ಕೈಯಲ್ಲಿ ಯಾವುದಾದ್ರೂ ಒಂದು ಹುದ್ದೆಯನ್ನು ಇಟ್ಕೋಬೇಕು, ಕಾನ್ಫಿಡೆನ್ಸ್ ಬರುತ್ತೆ, ತಮ್ಮ ಫ್ಯಾಮಿಲಿಗೂ ಕೂಡ ಅವರು ಹೊರೆ ಆಗಲ್ಲ ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ನಾವು ನೇಜ ಅಂತೇಳಿ ಇನ್ನೊಂದು ಯೂನಿಟನ್ನು ಪ್ರಾರಂಭ ಮಾಡಿ ನಮ್ಮ ಮಕ್ಕಳಿಗೆ ಈಗ ಆಲ್ರೆಡಿ ಅವ್ರನ್ನ ನಾವು ತಯಾರಿ ಮಾಡ್ತಿದ್ದೀವಿ. ಸೊ ಆ ಥರ ತಯಾರಿ ಮಾಡಲಿಕ್ಕೆ ಬಯಸ್ತಕ್ಕಂಥ ಮಕ್ಕಳು ಚಂದ್ರ ಲೆವೆಟಲ್ಲಿ ಇರ್ತಕ್ಕಂತಹ ನಮ್ಮ ಇಂಡಿಯಾ ಫಾರ್ ಎಸ್ ಅಕಾಡೆಮಿಯ ಒಂದು ಯೂನಿಟ್ ಆಗಿರ್ತಕ್ಕಂಥ ನೇಜ ಅಕಾಡೆಮಿನಲ್ಲಿ ಎನ್ರೋಲ್ ಆಗ್ಬೋದು. ಎನ್ರೋಲ್ ಆಗಿ ಭಾಳ ಕಡಿಮೆ ಫೀಸಲ್ಲಿ ನಾವು ಅವರಿಗೆ ಒಂದು ಮಾರ್ಗದರ್ಶನ ಮತ್ತು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸೊ ನಮಗೆ ಯಾವುದೇ ಜಾಬ್ ಇಲ್ಲ, ನಮಗೆ ಮಾರ್ಗದರ್ಶನ ಇಲ್ಲ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಕೈಚಲ್ಲಿ ಕುಳಿತುಕೊಳ್ಳೋದ್ರ ಬದಲು ಎಲ್ಲ ರೀತಿಯಾಗಿರ್ತಕ್ಕಂತಹ ಏನು ಪರೀಕ್ಷೆಗಳಿಗೆ ನಾವು ಇಲ್ಲಿ ಅವರಿಗೆ ಏನು ಒಂದು ತರಬೇತಿಯನ್ನು ಕೊಡ್ತಿದ್ವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ನೀವು ನೇಜಾ ಆಪ್ NEZA ನೇಜಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಪ್ಲೇಸ್ಟೋರ್ ಅಲ್ಲಿ, ಅಥವಾ ನೀವು ಕಾಲ್ ಕೂಡ ಮಾಡಿ ಎನ್ಕ್ವೈರ್ ಮಾಡ್ಕೊಳ್ಬಹುದು. ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ, ಆದ್ರೂ ಇನ್ನೊಂದ್ಸರಿ ತಿಳಿಸ್ತಾ ಇದೀನಿ, 9902404993, 9902404993. ಬ್ಯಾಂಕ್ ಸೆಕ್ಟರ್ಸ್ ಹೋದಾಗ, ರೈಲ್ವೇಸ್ ನಲ್ಲಿ ನೀವು ಹೋದಾಗ ನಿಮ್ಮೆಲ್ರಿಗೂ ಅನ್ನಿಸ್ಬೋದು ಇದೇನಪ್ಪ ಉತ್ತರ ಭಾರತೀಯರೇ ಹೆಚ್ಚು ಇದಾರೆ ಅಲ್ಲೆಲ್ಲ ಅಂತ, ಅವ್ರಿಗೆ ಅವೇರ್ನೆಸ್ ಜಾಸ್ತಿ ಇದೆ, ಅವ್ರ ಬಂದು ಬಹಳ ಚಿಕ್ಕ ವಯಸ್ಸಿಗೆ ಪ್ರಿಪೇರ್ ಆಗ್ತಾರೆ, ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ ಅದಕ್ಕೆ ಹೇಗೆ ಪ್ರಿಪೇರ್ ಆಗ್ಬೇಕು ಅಂತ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಕನ್ನಡಿಗರಲ್ಲಿ ತುಂಬಾ ಕೊರತೆ ಇದೆ. ಸೊ www.nezanisa.in ಕೂಡ ತಾವು ಲಾಗಿನ್ ಆಗಿ ವೆಬ್ಸೈಟ್ ಗೆ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಅಲ್ಲಿ ನಿಮ್ಗೆ ಏನೆಲ್ಲ ಡೌಟ್ಸ್ ಇದೆ ಎಲ್ಲವೂ ಕ್ಲಾರಿಫೈ ಆಗತ್ತೆ. ಮಿಸ್ ಮಾಡದೆ ಲಾಗಿನ್ ಆಗಿ ನೋಡಿ ನೇಜಾ ಆಪ್, ಅದು ಹೆಸರು ಕೂಡ ಬಹಳ ಸುಲಭವಾಗಿದೆ, NEZA ನೇಜಾ. ಸೊ ಓವರ್ ಟು ಯು ಸರ್. ಎಸ್, ಈಗ ನಾವು ಎಲ್ಲ ಎಕ್ಸಾಮ್ಸ್ಗಳಿಗೆ ಈಗ ಆಲ್ರೆಡಿ ನಾವು ಹೇಳಿರುವ ಹಾಗೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಸಬ್ಜೆಕ್ಟ್ ಇರ್ತದೆ ಪ್ರಿಪರೇಷನ್ ಮಾಡಲಿಕ್ಕೆ. ಈಗ ಹೆಚ್ಚು ಜನ UPSC ಪ್ರಿಪರೇಷನ್ ಮಾಡ್ತಿರ್ತಾರೆ, KPSC ಪ್ರಿಪರೇಷನ್ ಮಾಡ್ತಿರ್ತಾರೆ, ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಿರ್ತಾರೆ. ಸೊ ಆಲ್ಮೋಸ್ಟ್ ಇದರ ಒಂದು ಏನು ಕರೆಂಟ್ ಅಫೇರ್ಸ್ ಆಗ್ಬೋದು, ಆಪ್ಟಿಟ್ಯೂಡ್ ಸ್ಕಿಲ್ಸ್ ಆಗ್ಬೋದು, ಅದೇ ರೀತಿ ಒಂದು ಜನರಲ್ ಇಂಗ್ಲೀಷ್ ಆಗ್ಬೋದು, ಈ ಥರದ್ದೆಲ್ಲ ಆಲ್ಮೋಸ್ಟ್ ನಮ್ಮ ಮಕ್ಕಳು 3-4 ವರ್ಷದಿಂದ ಕಲಿತಾ ಇರ್ತಾರೆ. ಸೊ ಇನ್ನು ಹೊಸದಾಗಿ ಇದಕ್ಕೆ ಆಯ್ಕೆ ಆಗ್ತಕ್ಕಂಥ ಬಯಸ್ತಕ್ಕಂಥ ಮಕ್ಕಳು ಕೂಡ 1 ಅಥವಾ 2 ತಿಂಗಳಲ್ಲಿ ಬಹಳ ಬೇಗ ಒಂದು ತರಬೇತಿಯನ್ನು ಪಡ್ಕೊಂಡು ಒಂದು ಒಳ್ಳೆಯ ಹುದ್ದೆಯನ್ನು ಗಿಟ್ಟಿಸ್ಬೋದು. ಹಾಗಾಗಿ ಈ ಒಂದು ಸುವರ್ಣಾವಕಾಶವನ್ನು ನಮ್ಮ ಮಕ್ಕಳು ಬಳಸ್ಕೋಬೇಕು ಅಂತೇಳಿ ಈ ಮೂಲಕ ನಾನು ನಿಮ್ಮೆಲ್ಲರಿಗೂ ದಿವ್ಯಾವರ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಇದೊಂದು ಇವತ್ತಿನ ಲೈವ್ ನಾವೇನ್ ಮಾಡ್ತೀವಿ, ಬಹಳ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡ್ತಿರುವಂತ ಲೈವ್, ದಯಮಾಡಿ ಹೆಚ್ಚು ಜನರಿಗೆ ತಲುಪಿಸಿ. ನಿಮ್ಮ ಮನೆಯಲ್ಲಿ PUC ಓದಿರ್ಬಹುದು, ಬೇರೆ ಯಾವುದೋ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿರ್ಬಹುದು, ಕಬ್ಬಿಣದ ಕಡಲೆ ಎಲ್ಲ ಸರಿಯಾದ ರೀತಿಯಲ್ಲಿ ನೀವು ಓದಿದ್ರೆ ಮತ್ತೆ ಇವ್ರು ಚಾನಲೈಸ್ ಮಾಡ್ಕೊಡ್ತಾರೆ. ಸರ್, ಫೋನ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೇಕಾ ಅಥವಾ ಕ್ಲಾಸಸ್ ಮಾಡ್ತೀರಾ ಅಥವಾ ಆನ್ಲೈನ್ ಹೇಗೆ ಸರ್ ಇದು? ಎಸ್, ಇದು ಈ ಎಕ್ಸಾಮ್ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಇರ್ತದೆ. ಕ್ಲಾಸ್ ರೂಮ್ ಪ್ರೋಗ್ರಾಮ್ ಕೂಡ ನಮ್ಮಲ್ಲಿದೆ. ಅದೇ ರೀತಿ ಮಾಕ್ ಟೆಸ್ಟ್ಗಳನ್ನು ಆನ್ಲೈನಲ್ಲಿ ಮಾಡ್ತೀವಿ. ಅದೇ ರೀತಿ ನಾವು ಒಂದು ಸ್ಟಡಿ ಮೆಟೀರಿಯಲನ್ನು ಕೂಡ ಮಕ್ಕಳಿಗೆ ಕೊಡ್ತೀವಿ. ಮೆಜಾರಿಟಿ ಮಕ್ಕಳು ತಾವು ಕುತ್ತಲಿಂದೇ ಒಂದು ಟ್ರೈನಿಂಗನ್ನು ತೆಗೆದುಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಈಗ ಆಲ್ರೆಡಿ ದಿವ್ಯಾ ಮೇಡಮ್ ಅವರು ಫೋನ್ ನಂಬರ್ಸ್ ಹೇಳಿದ್ದಾರೆ. ನಮ್ಮ ಆ್ಯಪ್ NEZA ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನಮ್ಮ ವೆಬ್ಸೈಟ್ ಇದೆ, www.NEZA.in, ಅದ್ರ ಮುಖಾಂತರ ಕೂಡ ನೀವು ಎಲ್ಲ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ನಾವು ಅದರಲ್ಲಿ ಹಾಕ್ತಾ ಇರ್ತೀವಿ, ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಹಿತಿ ಕೂಡ ಅದರಲ್ಲಿ ನಿಮಗೆ ಸಿಗುತ್ತೆ, ಅದನ್ನು ಪಡ್ಕೋಬಹುದು ಅಂತ ವಿಚಾರ ಮಾಡಿ ಬಯಸ್ತೀನಿ. ಸ್ನೇಹಿತರೆ, ನಿಮಗೆ ಅನಿಸ್ತಿರ್ಬೋದು ದಿವ್ಯಾ ಏನಕ್ಕೆ ಇಷ್ಟೊಂದು ನೇಜಾ ಆಪ್ ಬಗ್ಗೆ ಪ್ರಮೋಟ್ ಮಾಡ್ತೀವ್ರಿ, ಇವತ್ತು ಬೆಳಿಗ್ಗೆ ತಾನೇ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಆಗಿದೆ ಅಂತ ಎಲ್ಲ. ನಮ್ಮ ಕಳಕಳಿ ಇಷ್ಟೇ, ಶ್ರೀನಿವಾಸ್ ಸರ್ ಅವರು, ನಮ್ಮ ಶ್ರೀಕಂಠಯ್ಯ ಸರ್ ಅವರ ಆದಿಯಾಗಿ ಅವರ ಬಳಗ ಏನಿದೆ
ಅವರ ಮನಸ್ಸು ತುಡಿತಾ ಇರೋದು ಒಂದಕ್ಕೆ, ಏನಪ್ಪಾ ಅಂತ ಹೇಳಿದ್ರೆ ಅತಿ ಹೆಚ್ಚು ಕನ್ನಡಿಗರು ನೇಮಕಾತಿಯನ್ನು ಹೊಂದಬೇಕು ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ನಲ್ಲಿ, ಅವರು ಗವರ್ಮೆಂಟ್ ಜಾಬ್ ಹೋಲ್ಡರ್ಸ್ ಆಗ್ಬೇಕು. ತುಂಬಾ ಸುಲಭ ಇದೆ, ಮಾಹಿತಿಯ ಕೊರತೆಯಿಂದಾಗಿ ಅವರು ಹಿಂದೆ ಬೀಳ್ತಾ ಇದ್ದಾರೆ ಅಂತ. ನಿಮ್ಮ ಮನೆಯಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, SSLC ಮಾಡಿರೋರು, PUC ಮಾಡಿರೋರು, ಡಿಗ್ರಿ, ಮಾಸ್ಟರ್ಸ್, ಸ್ವಲ್ಪ ಇನ್ನು ಓದ್ತಿರೋಂಥವ್ರು ಕೂಡ ತಗೊಳ್ಬಹುದಲ್ವಾ ಶ್ರೀನಿವಾಸ್ ಸರ್, ಇದನ್ನ ಎಕ್ಸಾಮ್ಸ್ ತಗೊಳ್ಬಹುದು. ಟ್ರೈ ಕೊಡಕ್ ಏನಿದೆ, ಆದ್ರೆ ಬೆಸ್ಟ್ ಟ್ರೈ ಕೊಟ್ರೆ ನಿಜಕ್ಕೂ ಜೀವನ ಸೆಟ್ಲ್ ಆಗತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಪರ್ಮನೆಂಟ್ ಜಾಬ್ ಇದ್ರೆ ಲೈಫ್ ಅಲ್ಲಿ ನಾವು 95% ಗೆದ್ದ ಹಾಗೆ. ಯಾಕಂದ್ರೆ ಕಾಂಚಾಣ ಒಂದು ಸರಿಗೆ ಸ್ಥಿರವಾಗಿ ಬರ್ತಿದೆ ಅಂತ ಹೇಳಿದ್ರೆ ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತ ಭಾವನೆ ಇರೋದಿಲ್ಲ. ಸೊ ದಯಮಾಡಿ ಈ ಒಂದು ವಿಡಿಯೋನ ಯಾರು ನೋಡ್ತಿದ್ದೀರಾ, ಹೆಚ್ಚಿನ ಜನಗಳಿಗೆ ಅದನ್ನ ತಲುಪಿಸಿ. ಮತ್ತು ನಾನು ನಿಮ್ಗಾಗ್ಲೇ ಹೇಳ್ತಾ ಇದ್ದೆ ಸರ್, ನೀವೊಂದು ನನ್ಗೆ ಕಳಿಸಿರೋಂತ ಮೆಸೇಜ್ ನಲ್ಲಿ ಕೆಲವು ಎಕ್ಸಾಮ್ಸ್ ಅನ್ನ ಕನ್ನಡದಲ್ಲಿ ಕೂಡ ಬರೆಯುವಂತ ಅವಕಾಶ ಇದೆ. ಹಾಗೆ ಈ ಎಕ್ಸಾಮ್ ಬರೀ ಬೆಂಗಳೂರಿನಲ್ಲಿ ನಡೆಯುತ್ತಾ ಅಥವಾ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ನಡೆಯುತ್ತಾ ಅಂದ್ರೆ ಖಂಡಿತವಾಗ್ಲೂ ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಹಾಗೂ ಉಡುಪಿಯಲ್ಲಿ ಎಲ್ಲಾ ಕಡೆಗಳಲ್ಲೂ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆ ಯಾವಾಗಿರಬಹುದು ಸರ್? ಪರೀಕ್ಷೆ ಈಗ ಸದ್ಯದಲ್ಲೇ ನೀವು ನಾವು ನೇಜ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಬೇರೆ ಬೇರೆ ಡಿಫ್ರೆಂಟ್ ಎಕ್ಸಾಮ್ಸ್. ಸೊ ಅಲ್ಲಿ ಹೋಗಿ ನೀವು ನೋಡಿದ್ರೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದೀವಿ. ಸೊ ಅಲ್ಲಿ ನೀವು ವಿಚಾರಗಳನ್ನ ತಿಳ್ಕೊಳ್ಳಿ. ಸೊ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ನಾವು ಬರೆಯಕ್ಕಾಗತ್ತಾ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅನ್ನ ಅಂತ ದಯವಿಟ್ಟು ಹಿಂಜರಿಬೇಡಿ, ಖಂಡಿತವಾಗ್ಲೂ ಸಾಧ್ಯ. ದಯಮಾಡಿ ಒಂದು ಟ್ರೈ ಮಾಡಿ, ನಮ್ಮ ಕನ್ನಡದ ಮಕ್ಕಳಿಗೆ ಅತಿ ಹೆಚ್ಚು ಅವಕಾಶ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಲೈವ್ ಅನ್ನ ಮಾಡ್ತಾ ಇದೀವಿ. ಮತ್ತು ಸರ್ ಕೂಡ ಒಂದು ಚಾನೆಲ್ ಮುಖೇನ ಒಂದು ಬ್ಯೂಟಿಫುಲ್ ಆದಂತ ವಿಡಿಯೋ ಮಾಡಿಸಿ ಹಾಕ್ಸಿದ್ದಾರೆ, ಅದಕ್ಕೆ ನಾನೇ ಮುಂದೆ ನಿಂತು ಅವರ ಧ್ವನಿಯಾಗಿ ಮಾತಾಡಿದ್ದೇನೆ. ಅದರಲ್ಲೂ ಅಷ್ಟೇ ಹೆಚ್ಚು ಮಾಹಿತಿ ನಿಮಗೆ ಸಿಗತ್ತೆ. ದಯಮಾಡಿ ನೇಜ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಜಾಸ್ತಿ ಮಾಹಿತಿ ಸಿಗತ್ತೆ. ಅಂಡ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಒಂದು ವಿಚಾರ, ಯಾಕೆಂದ್ರೆ ಇವತ್ತು ಕೇಂದ್ರ ಸರ್ಕಾರದ ಯಾವುದೇ ಹುದ್ದೆ ಆಗ್ಬೋದು, ಕನ್ನಡಿಗರ ಸಂಖ್ಯೆ ಬಹಳ ಕಡಿಮೆ ಇದೆ. ನಮ್ಮ ಮಕ್ಕಳು ಎಷ್ಟೋ ಜನ ಯುವಜನತೆ ನಮ್ಗೆ ಜಾಬ್ ಇಲ್ಲ, ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಹೇಳಿ ಏನು ಇಲ್ಲ. ಈಗ 10 ಲಕ್ಷ ಹುದ್ದೆಗಳನ್ನ ಮುಂದಿನ ಮಾರ್ಚ್ ಒಳಗಡೆ ಕೇಂದ್ರ ಸರ್ಕಾರ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಈ ಕಮಿಂಗ್ 24 ಮಾರ್ಚ್ ಒಳಗೆ 10 ಲಕ್ಷ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾರೆ ಬೇರೆ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್. ಅದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಇಲ್ಲಿವರೆಗೆ ನಮ್ ಜಾಬ್ ಇಲ್ಲ ಅನ್ಕೊಂಡು ಹೇಳ್ಕೊಂಡು ಓಡಾಡ್ಲಿಕ್ಕೆ ಬದಲಾಗಿ ನಾವು ಕೂತು ಒಂದು 5-6 ತಿಂಗಳು ಪ್ರಾಪರ್ ಆಗಿ ಒಂದು ಕಟಿಬದ್ಧರಾಗಿ ಒಂದು ಪ್ರಿಪರೇಷನ್ ಅನ್ನ ಮಾಡಿದ್ರೆ ಎಂತ ಹುದ್ದೆಗಳು ಈ ಹುದ್ದೆಗಳನ್ನ ಪಡ್ಕೊಳ್ಳಿಕ್ಕೆ ನಮ್ಮ ಹುಡುಗರು ಸಶಕ್ತರ ಆಗ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಪರಿಶ್ರಮ ಪಡಬೇಕು, ಮತ್ತೆ ಕೀಳರಿಮೆಯನ್ನು ನಮ್ಮ ಮಕ್ಕಳು ಬಿಟ್ಟು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಒಂದು ತಯಾರಿಯನ್ನು ನಡೆಸಬೇಕು ಅನ್ನುವಂಥದ್ದನ್ನು. ನಾನೇನು ಸಿಕ್ಕಾಪಟ್ಟೆ ಸೂಪರ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಲ್ಲ, ಅಕಸ್ಮಾತ್ ನಾವು ಎಕ್ಸಾಮ್ ಬರೆದ್ರೂ ಕೂಡ ಅಲ್ಲಿ ಲಂಚ ಕೊಡಬೇಕಾಗತ್ತಂತೆ ಅನ್ನೋ ಎಲ್ಲ ಭ್ರಮೆ ಇದೆ ಕೆಲವರಿಗೆ, ಮಕ್ಕಳಿಗಷ್ಟೆಲ್ಲ, ಪೋಷಕರಿಗೆ ಕೂಡ. ಅವ್ರಿಗೇನು ಹೇಳ್ತೀರಾ ಸರ್? ಸೊ ನಾನೀಗಾಗಲೇ ಹೇಳಿದಾಗೆ ನೀವು ನಮ್ಮ UPSC ರಿಸಲ್ಟ್ ತಗೋಬೋದು, SSC ಎಕ್ಸಾಮ್ಸ್ಗಳಾಗ್ಬೋದು, KPSC ಎಕ್ಸಾಮ್, ತುಂಬ ಜನ ಮಕ್ಕಳು ಹಂಬಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಹಾಗಾಗಿ ಆ ರೀತಿಯ ಮಿತ್ಸ್ಗಳೇನಿದೆ, ಭ್ರಮೆಗಳೇನಿದೆ, ಊಹಾಪೋಹಗಳಿಗೆ ನಮ್ಮ ಮಕ್ಕಳು ಏನು ಹೆಚ್ಚಿನ ಕಿವಿ ಕೊಡದೆ ಅವರು ತಮ್ಮ ಪ್ರಯತ್ನ ಮತ್ತು ತಮ್ಮ ಪ್ರತಿಭೆ ಮೇಲೆ ಒಂದು ವಿಶ್ವಾಸವನ್ನು ಇಟ್ಕೊಂಡು ಅವರು ಪರಿಶ್ರಮ ಪಟ್ಟರೆ ನಿಜವಾಗ್ಲೂ ಒಂದು ಒಳ್ಳೆಯ ಉನ್ನತ ಹುದ್ದೆಯನ್ನು ಅವರು ಅಲಂಕರಿಸ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ಸೊ ಇದು ನಿಜಕ್ಕೂ ಒಂದು ಸುವರ್ಣ ಅವಕಾಶ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನೀಸ ಆಪ್ ಬಗ್ಗೆ ಹಾಕಿದೀವಿ, ಜೊತೆ ಫೋನ್ ನಂಬರ್ ಕೂಡ ಹಾಕಿದೀನಿ. ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ, ಮತ್ತು ಅವಶ್ಯಕತೆ ಇರೋರಿಗೆ ಅವಶ್ಯಕವಾಗಿ ದಯಮಾಡಿ ಫಾರ್ವರ್ಡ್ ಮಾಡಿ. ಯಾಕಂದ್ರೆ 2024 ಒಳಗೆ, ಮಾರ್ಚ್ ಒಳಗೆನ ಸರ್, ಮಾರ್ಚ್ ಒಳಗೆ 10 ಲಕ್ಷಕ್ಕೂ ಹೆಚ್ಚು ಉದ್ಯೋಗಾವಕಾಶ ನಿಮ್ಮ ಮುಂದಿದೆ. ಕಣತೆ ನೋಡ್ಬೇಕು, ಸರಿಯಾಗಿ ಪ್ರಿಪೇರ್ ಆಗ್ಬೇಕು, ಇರೋ ಕಡಿಮೆ ಸಮಯದಲ್ಲಿ ಹೇಗೆ ಪ್ರಿಪೇರ್ ಆಗ್ಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡೋ ಜವಾಬ್ದಾರಿಯನ್ನ ನಮ್ಮ ಸಂಸ್ಥೆ ಹೊತ್ಕೊಂಡಿದೆ. ನಮ್ಮ ಶ್ರೀನಿವಾಸ್ ಸರ್ ಅವರು ಬಹಳ ಕಮಿಟೆಡ್ ಆಗಿ, ಅವರು ಮತ್ತೆ ಅವರ ಟೀಮ್ UPSC ಕ್ಷೇತ್ರದಲ್ಲೇ ಕರ್ನಾಟಕದಿಂದ ಅತಿ ಹೆಚ್ಚು ಮಕ್ಕಳನ್ನ ಕಳಿಸ್ಕೊಡ್ತಿರೋಂತ ಕಾಯಕದಲ್ಲಿ ತೊಡಗಿದ್ದಾರೆ. ಸೊ 100% ನನಗೆ ಒಂದು ವಿಶ್ವಾಸ ಇರೋ ಕಾರಣಕ್ಕೇನೆ ನಾನು ಅವ್ರ ಜೊತೆ ಕೈ ಜೋಡಿಸಿದೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿ ಮೆರಿಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಚೆನ್ನಾಗಿ ಓದಿ, ಅಂದ್ರೆ ನೀವು ಏನು ಹಗಲು ರಾತ್ರಿ ಕೂತ್ಕೊಂಡು ಓದಿ ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬುದ್ಧಿ ಖರ್ಚು ಮಾಡಿದ್ರೆ ಲೈಫ್ ಲಾಂಗ್ ಆರಾಮಾಗಿ ನೀವು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಆಗಿ ಎಲ್ಲಾ ಸವಲತ್ತುಗಳನ್ನ
ಅನುಭವಿಸ್ಬೋದು, ಸೌಲಭ್ಯಗಳನ್ನ ಅನುಭವಿಸ್ಬೋದು. ದಯಮಾಡಿ ಈ ಒಂದು ಅವೇರ್ನೆಸ್ ಮೂಡ್ಲಿ ಅನ್ನೋ ಕಾರಣಕ್ಕೆ ಕ್ವಿಕ್ ಆಗಿ ನಾನು ಲೈವಿಗೆ ಬಂದೆ. ತುಂಬಾ ಜನ ಮೆಸೇಜಸ್ ಕಳಿಸ್ತಾ ಇದ್ದೀರಾ, ಸಾರಿ ಯಾರಿಗೂ ರಿಪ್ಲೈ ಮಾಡಕ್ ಆಗ್ತಿಲ್ಲ. ಇದೊಂದು ಇನ್ಫಾರ್ಮೇಶನ್ ಕೊಡ್ತಿರೋ ಅಂತ ಲೈವ್ ಆಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಸರ್. ಐ ಹೋಪ್ ಬಹುಶಃ ಇದು ಯಾವುದೇ ರೀತಿಯ ನಮ್ಮ ಬ್ರ್ಯಾಂಡ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಆ ಒಂದು ಕಳಕಳಿಯಿಂದ ನೀವು ಪ್ರಾರಂಭ ಮಾಡಿಲ್ಲ. ನಿಜ ಕಂಪ್ಲೀಟ್ಲಿ ನಮ್ಮ ಕರ್ನಾಟಕದ ಮಕ್ಕಳಿಗೆ ಹೆಚ್ಚು ಉದ್ಯೋಗ ಸಿಗಬೇಕು, ಸೆಂಟ್ರಲ್ ಗವರ್ಮೆಂಟ್ ಸೆಕ್ಟರ್ ವರ್ಕ್ ಸಂಸತ್ತಲ್ಲಿ ವರ್ಕ್ ಮಾಡಿರುವಂತವರು ನಮ್ಮ ಶ್ರೀನಿವಾಸ್ ಸರ್ ಅವರು. ಸೊ ಒಂದು ಮಂಡ್ಯದ ಒಂದು ಹಳ್ಳಿಯಿಂದ ಬಂದಂತವರು ಡೆಲ್ಲಿಯಲ್ಲಿ ಕೆಲಸ ಮಾಡಿದ್ದಾರೆ, ಅವರಿಗೆ ಆ ಒಂದು ಕಳಕಳಿ ಇದೆ, ಅಯ್ಯೋ ನಮ್ಮ ಮಕ್ಕಳಿಲ್ಲ ಅಲ್ಲಿ ಜಾಸ್ತಿ ಅನ್ನೋ ಕಳಕಳಿಯಿಂದ ಅವ್ರು ಈ ಲೈವಿಗೆ ನನ್ನ ಜೊತೆ ಸಹಕರಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಬ್ಯೂಟಿಫುಲ್ ಇನ್ಫಾರ್ಮೇಶನ್. ನೀವು ಕೂಡ ಧನ್ಯವಾದಗಳು, ಇಷ್ಟೊಂದು ಕಾಳಜಿ ತಗೊಂಡು ಬಂದು ನಮ್ಮೆಲ್ಲ ಮಕ್ಕಳಿಗೆ ಈ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀರಿ. ಮುಂದೆಯೂ ಕೂಡ ಈ ಒಂದು ಅಭಿಯಾನವನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ. ಯಾಕೆಂದರೆ ಹೆಚ್ಚು ಹೆಚ್ಚು ನಮ್ಮ ಯುವಜನತೆಗೆ ಈ ಥರದ ಒಂದು ರಿಕ್ರೂಟ್ಮೆಂಟ್ಗಳ ಬಗ್ಗೆ ಮಾಹಿತಿ ಸಿಗಬೇಕು. ನಿಮ್ಮ ಒಂದು ಕಟಿಬದ್ಧತೆಗೂ ಕೂಡ ನಾನು ನಿಮಗೆ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಬಯಸ್ತೀನಿ. ಸೊ ಮತ್ತೊಮ್ಮೆ ನಾನು ಲೈವ್ ಎಂಡ್ ಮಾಡೋದಕ್ಕೂ ಮುನ್ನ ಸುಮಾರು ಜನ ಡಿಸ್ಕ್ರಿಪ್ಷನ್ ಓದೋದಿಲ್ಲ, ಮತ್ತೆ ಮತ್ತೆ ಮೆಸೇಜ್ ಹಾಕ್ತಿರ್ತಾರೆ, ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ಹೇಳಿ ಅಂತ. ಅವರ ಗಮನಕ್ಕೆ ಫೋನ್ ನಂಬರ್ ಮತ್ತೆ ಹೇಳ್ತಾ ಇದ್ದೀನಿ, 9902404993. ಐ ರಿಪೀಟ್, 9902404993. ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ನೇಜಾ ಆಪ್ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಬೇರೆ ಯಾವುದೇ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಹಾಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಜೊತೆಗೆ www.neza.in ನಲ್ಲಿ ಕೂಡ ನಮ್ಮ ವೆಬ್ಸೈಟ್ಗೂ ಕೂಡ ಲಾಗಿನ್ ಆಗಿ ಎಲ್ಲಾ ಮಾಹಿತಿ ಪಡಿಬಹುದು. ಕಾಲ್ ಆದ್ರೂ ಮಾಡಿ, ವೆಬ್ಸೈಟ್ಗಾದ್ರೂ ಲಾಗಿನ್ ಆಗಿ, ನೇಜಾ ಆಪ್ ಆದ್ರೂ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಒಟ್ಟಿನಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಬಂದಿರುವಂತಹ ಸುವರ್ಣ ಅವಕಾಶವನ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ. ಸ್ಟೇ ಅಲರ್ಟ್.